ದೇವರು ಅಂದರೆ ಏನಪ್ಪ, ನೀವು ದೇವರನ್ನ ನೋಡಿದ್ದೀನಿ ಅಂತೇಳಿ, ಒಬ್ಬ ರಿಯಲೈಸ್ಡ್ ಪರ್ಸನ್ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನು ದೇವರನ್ನ ಕಂಡಿದ್ದಾನೆ, ಹೈಪೋಥೆಟಿಕಲಿ ಇಟ್ಕೊಳ್ಳಿ, ಅವರ ಹತ್ರ ಹೋಗಿ ದೇವರನ್ನ ತೋರಿಸಿ ಅಂತ ತೋರಿಸ್ಲಿಕ್ಕಾಗತ್ತಾ? ಅವನು ಹೇಳ್ತಾನೆ, ನ ತತ್ರ ಚಕ್ಷುರ್ಗಚ್ಛತಿ. ದೇವರನ್ನು ತೋರಿಸಿ ಅಂದರೆ ತೋರಿಸ್ಲಿಕ್ಕೆ ಆಗೋಲ್ಲಪ್ಪ, ಅದು ನೀವು ಹಗಲು ಹೊತ್ತು ನಕ್ಷತ್ರಗಳನ್ನು ತೋರಿಸಿ ಅಂದ ಹಾಗೆ, ಅಥವಾ ರಾತ್ರಿ ಸೂರ್ಯನ ತೋರಿಸಿ ಅಂದರೆ ಆಗೋಲ್ಲ. ಆಮೇಲೆ ಹಾಗಾದರೆ ಬೇಡ, ದೇವರ ಬಗ್ಗೆ ನೀವು ನಿಮ್ಮ ಅನುಭವವನ್ನು ಹೇಳಿ, ಮಾತಿನ ಮೂಲಕ ದೇವರನ್ನು ಕನ್ವಿನ್ಸ್ ಮಾಡಿ ಅಂದರೆ ನಮಗಚ್ಚತಿ. ಒಂದು ತಮಾಷೆ ಏನು ಗೊತ್ತುಂಟ, ಭಾಷೆಗೆ ಒಂದು ಲಿಮಿಟೇಷನ್ ಇದೆ. ನಿಮಗೆ ಯಾವ್ದು ಗೊತ್ತಿದೆಯೋ ಅದನ್ನು ಮಾತ್ರ ನೆನಪಿಸೋದು, ಗೊತ್ತಿಲ್ಲದೆ ಈ ವಿಷಯವನ್ನು ಭಾಷೆ ಹೇಳುವುದೇ ಇಲ್ಲ. ನಿಮಗೆ ಆನೆ ಅನ್ನುವ ಶಬ್ದ ಗೊತ್ತಿದ್ದರೆ, ಅದು ಆ ಪ್ರಾಣಿ ಗೊತ್ತಿದ್ದರೆ ನೀವು ಆನೆ ಅಂದಾಗ ಅರ್ಥ ಆಗುತ್ತೆ, ಇಲ್ಲದಿದ್ದರೆ ಆನೆ ಅಂದರೆ ಏನು ಗೊತ್ತಾಗಲ್ಲ. ಸೊ ಭಾಷೆಗೆ ನಮಗೆ ಅಪರಿಚಿತವಾದ ವಸ್ತುವನ್ನು ಪರಿಚಯಿಸುವ ಶಕ್ತಿ ಇಲ್ಲ. ನಿಮಗೆ ದೇವರು ಅಪರಿಚಿತ ಆದರೆ ನೀವು ಯಾವ ಭಾಷೆಯಿಂದ ಹೇಳಿದರೂ ಬರೀ ಶಬ್ದ ಮಾತ್ರ, ಅದು ದೇವರ ಪರಿಚಯ ಆಗೋಲ್ಲ. ಇನ್ನೇನು ಮಾಡಬೇಕು, ಕಡೆಗೆ ಕೂತ್ಕೊಂಡು ಲಾಜಿಕ್ಕು. ಉಪನಿಷತ್ಕಾರರು ಹೇಳಿದರು ನೈಷ ತರ್ಕೇಣ ಮತಿರಾಪನೆಯ ಅಂತ, ನೀವು ದೇವರು ಇದ್ದಾನೆ ಅಂತಲೂ ಪ್ರೂವ್ ಮಾಡ್ಬೋದು, ಅದು ನಿಮ್ಮ ಲಾಜಿಕಲ್ ಸೆನ್ಸಿನ ಮೇಲೆ. ದೇವರು ಇಲ್ಲ ಅಂತಲೂ ಪ್ರೂವ್ ಮಾಡ್ಬೋದು ತರ್ಕದಿಂದ. ಈ ನಮಗೆ ಸಾಮಾನ್ಯವಾಗಿ ಅನಿಸೋದೇನೆಂದರೆ ಹಗಲು ರಾತ್ರಿಗಳಾಗುತ್ತೆ, ಪ್ರಕೃತಿಯಲ್ಲಿ ಮಳೆ ಬೆಳೆ ಆಗುತ್ತೆ, ಈ ಥರದ್ದನ್ನೆಲ್ಲ ನೋಡಿದಾಗ ಇದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ಬೇರೆ ನಮ್ಮ ಮನುಷ್ಯ ಮಿತಿಯ ಶಕ್ತಿ ಅಲ್ಲದ ಅತಿಮಾನುಷವಾದ ಯಾವುದೋ ಒಂದು ಶಕ್ತಿ ಇದೆ, ಅದನ್ನೇ ನಾವು ದೇವರು ಅಂತ ಭಾವಿಸಿ ನಡೀತೀವಿ. ನಿಮ್ಮ ನಿಮ್ಮ ನಿಲುವು ಬಹಳ ಕರೆಕ್ಟು. ನಾನು ಅಲ್ಲಿ ಬರೋ ಜೊತೆಗೆ ತರ್ಕದಿಂದ ದೇವರು ಇದ್ದಾನೆ ಅಂತಲೂ ಪ್ರೂವ್ ಮಾಡ್ಬೋದು, ದೇವ್ರು ಇಲ್ಲ ಅಂತ ಪ್ರೂವ್ ಮಾಡ್ಬೋದು. ನಿಮ್ಮ ತರ್ಕ ಶಕ್ತಿ ಮೇಲೆ ಇದೆ, ನಿಮ್ಮ ಲಾಜಿಕಲ್ ಸ್ಕಿಲ್ಲಿನ ಮೇಲೆ ಇದೆ, ಏನು ಮಾಡ್ಬೋದು. ಅದನ್ನು ಉಪನಿಷತ್ ಸ್ಪಷ್ಟ ಹೇಳ್ತದೆ, ದೇವರು ಇದ್ದಾನೆ ಅಂತ ಪ್ರೂವ್ ಮಾಡ್ತೀಯಾ, ಇಲ್ಲ ಅಂತ ನಾನು ಮಾಡ್ತೇನೆ. ಆಗ ಮಧ್ಯೆ ಈ ಇದ್ದಾನೆ ಅಂತ ಖಚಿತವಾದ ತೀರ್ಮಾನ ಯಾವ ನಮಗಿರುವುದೇ ಪ್ರತ್ಯಕ್ಷ ಅನುಮಾನ. ಈ ಮೂರರಿಂದಲೂ ಕೂಡ ದೇವರನ್ನ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ ಅಂದರೆ ಭಾಳ ಚೆನ್ನಾಗಿದೆ ಅದು ಆ ಮಾತು, ಈ ಯಾವುದನ್ನ ಆಗೋಲ್ಲಪ್ಪ, ನಾನು ದೇವರನ್ನು ಕಂಡಿದ್ದೇನೆ, ನಿನ್ನ ಕನ್ವಿನ್ಸ್ ಮಾಡಿದ ಹಾಗೆ ನವೀದ್ ಮಾನ್, ನಿನಗೆ ಅದನ್ನು ಕನ್ವಿನ್ಸ್ ಮಾಡೋ ಹಾಗೆ ನನಗೆ ಗೊತ್ತಿಲ್ಲ. ಆದರೆ ಒಂದು ವಿಷಯ, ಯಥೇತದ ಅನುಶಿಷ್ಯಾತ್, ನಾನು ಕಂಡದ್ದನ್ನು ನಿನಗೆ ಹೇಗೆ ಹೇಳುವುದು ಅಂತ ನನಗೆ ಗೊತ್ತಿಲ್ಲ. ಅದೇ ಮೂಕ ಶಕ್ಕರೆ ತಿಂದ ಹಾಗೆ ಅಂತ ಒಂದು ಮಾತು ಬಂತಲ್ಲ ಹಾಗೆ.